ಖಾಸಗಿ ಶಾಲಾ ಬಸ್ನ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಗುಂಟಿಗೆ ಇಳಿದಿದ್ದು ಬಸ್ನಲ್ಲಿದ್ದ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜಗ್ಲು ತಾಲೂಕಿನ ಬರಮಸಮುದ್ರ ಗ್ರಾಮದಲ್ಲಿ ಇಂದು ಬುಧವಾರ ಸಂಜೆ ಜರುಗಿದೆ। ಜಗ್ಲುಪಟ್ಟಣದ ಬಾಲಭಾರತಿ ಖಾಸಗಿ ಶಾಲಾ ಬಸ್ ಆಗಿದ್ದು ಎಂದಿನಂತೆ ಶಾಲಾ ಮಕ್ಕಳಿಗೆ ಜಗ್ಲೂರಿನಿಂದ ಚಿಕ್ಕಮಲ್ಲನಹೊಳೆ ಗ್ರಾಮದ ಕಡೆಗೆ ಕರೆದೊಯ್ಯುವಾಗ ಬರಮಸಮುದ್ರ ಗ್ರಾಮದ ಹೊರವಲಯದಲ್ಲಿ ಬಸ್ ಗುಂಡಿಯಲ್ಲಿ ಇಳಿದಿದ್ದು ಅದೃಷ್ಟವಶ ವಿದ್ಯುತ್ ಕಂಬ ಇದ್ದಿದ್ದರಿಂದ ದೊಡ್ಡ ದುರಂತ ತಪ್ಪಿದ್ದು ಬಸ್ನಲ್ಲಿದ್ದ ಸುಮಾರು 20 ಕ್ಕೂ ಹೆಚ್ಚು ಜನ ಮಕ್ಕಳಿದ್ದು ಅದೃಷ್ಟವಶ ಸುರಕ್ಷಿತವಾಗಿ ಪಾರಾಗಿದ್ದಾರೆ। ಇನ್ನು ಈ ಬಸ್ಸನ್ನು ಕ್ರೇನ್ ಯಂತ್ರದ ಸಹಾಯದ ಮೂಲಕ ಮೇಲಕ್ಕೆ ಎತ್ತಲಾಯಿತು। ಈ ಘಟನೆ ಜಗ್ಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ।